ಹಲೋ ಫ್ರೆಂಡ್ಸ್, ನಾವು ಯಾವುದಾದ್ರು ಅಕ್ಕಿದ ವೀಡಿಯೋ ಹಾಕ್ತೀವಿ ಅವೆಲ್ಲ ಬಂದುಬಿಟ್ಟು ಮಿನಿಮಮ್ ಆರೌಟ್ ಟೈಮ್ ಮಾತ್ರ ಮೆನ್ಷನ್ ಮಾಡ್ತೀವಿ. ಇವಾಗ 7 ಗಂಟೆ ಅಂತ ಮೆನ್ಷನ್ ಮಾಡಿದರೆ ಅದು ನಿಮ್ಮ ಹತ್ರ 8 ಗಂಟೆ ಆಡ್ಬೋದು, 9 ಗಂಟೆ ಆಡ್ಬೋದು, 10 ಗಂಟೆ ಮೇಲೆ ಆಡ್ಬೋದು. ಆದರೆ ಮಿನಿಮಮ್ 7 ಗಂಟೆ 8 ಗಂಟೆ ಅಂತ ಮೆನ್ಷನ್ ಮಾಡಿರ್ತೀವಿ. ಯಾವುದು 10 ಗಂಟೆ 11 ಗಂಟೆ ಅಂತ ಮೆನ್ಷನ್ ಮಾಡೋಕೆ ಹೋಗಲ್ಲ. ಮಿನಿಮಮ್ ಏನೋ ನಡತ್ತೆ ಅದನ್ನ ಮಾತ್ರ ಮೆನ್ಷನ್ ಮಾಡಿರ್ತೀವಿ. ಹಲೋ ಫ್ರೆಂಡ್ಸ್, ಇದು ತಾಮ್ರಾಲ್ ಗಂಡಿದು 2 ದಸ್ತದ ಅಕ್ಕಿ. ಇದು ಈ ಅಕ್ಕಿ ಬಂದುಬಿಟ್ಟು 7.5 ಗಂಟೆ ತನಕ ಆಡಿದೆ ಅಕ್ಕಿ. ಈ ಅಕ್ಕಿ ಸೇಲ್ಗಿದೆ, ಗುಂತಲೆ ಒಳ್ಳೆ ಶೇಪಲ್ಲಿದೆ, ಬಾಡಿ ಕತ್ತ ಹತ್ರ ಕುರ್ಜಾಗಿದೆ. ಮೀಡಿಯಮ್ ಸೈಜ್ ಚೊಂಚ ಅಕ್ಕಿ ಇದು, ಶೇಪ್ ನೋಡ್ಕೊಳ್ಳಿ, ಚಿಡಿಬಾಲ ಒಳ್ಳೆ ಶೇಪಲ್ಲಿರೋ ಅಕ್ಕಿ ಇದು. ರೆಕ್ಕೆ ಕಿತ್ಕೊಟ್ಟಿದ್ದಿರೋದು ಹೊಸದ್ ಗರಿಗಳು ಬರ್ತಾ ಇರೋದು. ಇದು ಬಂದುಬಿಟ್ಟು ನಗೀನಗಳಿಗೆ ಪೂಟಾಗಿರೋದು, ಒರಿಜಿನಲ್ ಅಲ್ಲ, ನಗೀನಗಳಲ್ಲಿ ಪೂಟಾಗಿರೋದು ತಾಮ್ರಲ್ಲಿದು. ಬಿಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ಜಾತಿ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ, ಪಟಗಳು ಮಾಡಿಸ್ಕೊಬೋದು. ಇದರಲ್ಲಿ ಬಾದಾಮಿ ಶೆಡ್ ಕಣ್ಣಿದು, ಲೈಟ್ ಅನಾರಿ ಚೋರಿನಲ್ಲಿ ಒಳ್ಳೆ ಅಕ್ಕಿ. ಅಕ್ಕಿ ಮೀಡಿಯಮ್ ಕೈ ಆರದ ಅಕ್ಕಿ ಇದು. ರೇಟೆಲ್ಲ ಚೆನ್ನಾಗಿದೆ, ಕಣ್ಣಲ್ಲಿ ವೈಬ್ರೇಷನ್ ಚೆನ್ನಾಗಿದೆ. ಇದಕ್ಕೆ ನೀವು ರೇಗ್ದಾರ್ಗಳು, ಧೂಮಗಳು, ಗುಲ್ದಾರ್ಗಳು, ತಾಮ್ರಗಳು ಇಂಥವನ್ನೆಲ್ಲ ಜೊತೆ ಮಾಡ್ಕೊಬೋದು. ಸ್ವಲ್ಪ ಅಕ್ಕಿ ಕಣ್ಣಲ್ಲಿ ಇನ್ನೂ ಕಪ್ ಶೇಡ್ ಇರೋದು ಹಾಕ್ಕೊಂಡ್ರೆ ಒಳ್ಳೆ ಲೈನ್ ಆಗುತ್ತೆ. ಫ್ರೆಂಡ್ಸ್, ಇದು ರೋಷನ್ ಗಂಡಿದು. ಇದು 9 ಕಲ್ಲಿ ಪಟ್ಟ ಇದು. ಈ ಪಟ್ಟ ಬಂದು 8 ಗಂಟೆ ಚಿಲ್ಲರೆ ಆಡಿದೆ, 8 ಚೆನ್ನಾಗಿದೆ. ಸರ್ಕಣಿ ಜಾಸ್ತಿ ಇದೆ, ಬಾಜಿನೂ ಜಾಸ್ತಿ ಇದೆ. ಈ ಪಟ್ಟ ಲೈನ್ ಮಾಡ್ಕೊಳಕ್ಕಾಗತ್ತೆ, ಈ ವರ್ಷ ಬಿಟ್ಕೊಳಕ್ಕಾಗತ್ತೆ. ಗರಿಗಳನ್ನ ಕಿತ್ಕೊಟ್ಟಿದ್ದೀವಿ, ಶೇಪ್ ನೋಡ್ಕೊಳ್ಳಿ. ಅಕ್ಕಿ ಇದು ಸ್ಟ್ಯಾಂಡಿಂಗ್ ಸ್ಟೈಲು, ಎದೆ ಅಗ್ಲ ಮತ್ತು ರೆಕ್ಕೆಯಲ್ಲಿ ಒಳ್ಳೆ ವೈಬ್ರೇಷನ್ ಇದೆ. ಅದಕ್ಕೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ, ಪ್ಲಸ್ ಆಮೇಲೆ ಜಾತಿನೂ ಮಾಡ್ಕೊಬೋದು. ಇದರಲ್ಲಿ ಸಬ್ಜಾಗಳಾಗತ್ತಿದ್ದಕ್ಕೆ ರೋಷನ್ಗಳಾಗತ್ತೆ, ಬೂರಿಗಳಾಕೊಬೋದು. ಲೈಟ್ ಬಣ್ಣ ಅಕ್ಕಿಗಳೆಲ್ಲ ಈಸಿಯಾಗಿ ಹಾಕ್ಕೊಂಡು ಜಾತಿ ಮಾಡ್ಕೊಬೋದು. ಇದರಲ್ಲಿ ತಿರಿಗಳು ಬಂದುಬಿಟ್ಟು ಶಾರ್ಪ್ ತಿರಿಗಳು ಮತ್ತು ಉದ್ದ ತಿರಿ. ಬಾಲ ಬಂದುಬಿಟ್ಟು 1.5 ಬಾಲ ಇದು. ಎಲ್ಲ ರೆಕ್ಕೆ ಕಿತ್ಕೊಟ್ಟಿದ್ದೀವಿ, ಈ ವರ್ಷ ಬಿಟ್ಕೊಳಕ್ಕೆ ಒಳ್ಳೆ ಅಕ್ಕಿ ಇದು. ಈಸಿಯಾಗಿ ನಿಮಗೆ ಗಾಳಿಗೆ ಒಳ್ಳೆ ಟೈಮ್ ಮಾಡೋದು ಅಕ್ಕಿ ಇದು. ಈ ಅಕ್ಕಿ ಸೇಲ್ಗಿದೆ, ಯಾರಿಗಾರು ಬೇಕಾದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ಕಣ್ಣು ಅಬ್ಸರ್ವ್ ಮಾಡಿ, ಆಡಿಸ್ಕೊಳಕ್ಕೆ ಒಳ್ಳೆ ಕಣ್ಣು. ನೆಕ್ಸ್ಟು ಜೊತೆ ಹಾಕೊಂಡು ಲೈನ್ ಮಾಡ್ಕೊಳಕ್ಕೂ ಒಳ್ಳೆ ಕಣ್ಣಿದು, ಕಣ್ಣಲ್ಲಿ ವೈಬ್ರೇಷನು ಚೆನ್ನಾಗಿದೆ. ಇದರಲ್ಲಿ ಈ ಅಕ್ಕಿ ಸರಕಣಿ ಬಾಜಿ ಜಾಸ್ತಿ ಇರೋ ಅಕ್ಕಿ ಇದು. ಫ್ರೆಂಡ್ಸ್, ಇದು ಗುಲ್ದಾರ್ ಪಟ್ಟ ಇದು. ಈ ಪಟ್ಟ ಇನ್ನೂ ಆಡಿಸಿಲ್ಲ ಇದು. ಇದು ಬಂದ್ಬಿಟ್ಟು ಇವಾಗ 3-4 ಕಲ್ಲಿ ಪಟ್ಟ ಇದು. ಲೆಂತ್ ಒಳ್ಳೆ ಲೆಂತ್ ಇದೆ, ಶೇಪ್ ಚೆನ್ನಾಗಿದೆ. ಅಕ್ಕಿ ಗರಿನೂ ಬಾಲ ಎಲ್ಲ ಒಳ್ಳೆ ಸ್ಟಿಫ್ನೆಸ್ಸಲ್ಲಿದೆ. ಈ ಪಟ್ಟನೂ ಸೇಲ್ಗಿದೆ. ಇದು ಇನ್ನೂ ಬಿಟ್ಕೊಂಡಿಲ್ಲ ಅಕ್ಕಿನ, ಇದು ಬಿಟ್ಕೊಬೇಕು. ಇದನ್ನ ಅಕ್ಕಿನ ಇನ್ನೂ ಆಡಿಸಿಲ್ಲ. ಬಾಲ ಶೇಪ್ ನೋಡ್ಕೊಳ್ಳಿ, ನೀಟಾಗಿ ಚೆನ್ನಾಗಿದೆ ಬಾಲ ಶೇಪ್ ಎಲ್ಲ. ತಿರಿಗಳು ಉದ್ದ ಇದೆ. ಸ್ವಲ್ಪ ಪಟ್ಟ ಬಂದ್ಬಿಟ್ಟು ಗಾಬರಿ ಇದು, ಕೈಯಲ್ಲಿ ಇಟ್ಕೊಂಡ್ರೆ ಓಡೋಕ್ಕೆ ನೋಡ್ತಾರತ್ತೆ. ಸ್ವಲ್ಪ ಗಾಬರಿ ಅಕ್ಕಿ ಇದು. ಇದೇನು ಇವಾಗ ಬಣ್ಣ ಕಾಣಿಸ್ತಾ ಇದೆ, ಇದನ್ನು ದೊಡ್ಡದಾಗ್ತಾ ಆಗ್ತಾ ಅದೆಲ್ಲ ಪುಕ್ಕ ಉದ್ರಿ ಹೊಸ ಪುಕ್ಕಗಳು ಬಂದಾಗ ಬಣ್ಣ ಚೇಂಜ್ ಆಗುತ್ತೆ. ತಿರಿಗಳು ನೋಡ್ಕೊಳ್ಳಿ, 3 ತಿರಿನೂ ಈಕ್ವಲ್ ತಿರಿ ಇರೋದು. ಇದು ಲೆಂತ್ ತಿರಿಗಳೇನಿದೆ, 3 ತಿರಿನೂ ಈಕ್ವಲ್ ಆಗಿದೆ. ಒಳಗಡೆ ರೆಕ್ಕೆ ಕಿತ್ಕೊಟ್ಟಿದ್ದೀವಿ, ಆಡಿಸ್ಕೊಳಕ್ಕೆ ಒಳ್ಳೆ ಪಟ್ಟ ಇದು. ಇದು ಗುಲ್ದಾರ್ ಪಟ್ಟದ ಕಣ್ಣಿದು, ಒಳ್ಳೆ ಅಗ್ಲ ಕಣ್ಣಿದು. ಪುತ್ಲಿ ಸುತ್ತಲೂ ಕಪ್ ಶೇಡ್ ಚೆನ್ನಾಗಿದೆ, ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಕಣ್ಣಲ್ಲಿ ಲೈಟ್ ಪಿಂಕ್ ಅನಾರಿ ಚೆನ್ನಾಗಿದೆ. ಚೋರಿಯಲ್ಲಿ ಒಳ್ಳೆ ಲೈನ್ ಅಕ್ಕಿ ಇದು. ಫ್ರೆಂಡ್ಸ್, ಇದು ಆನೆಕಲ್ಲಿ ಹೆಣ್ಣು ಪಟ್ಟ. ಇವಾಗ 1.5 ಕಲ್ಲಿ ಪಟ್ಟ ಇದು. ಇದೊಂದು 4.5 ಗಂಟೆ ಆಡಿದೆ. ಈ ಪಟ್ಟ ಸೇಲ್ಗಿದೆ. ಬಿಡ್ಕೊಳ್ಳೋ ಬೇಕು ಅಂದರೆ ನಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಈ ಅಕ್ಕಿ ಬಿಡ್ಕೊಳಕ್ಕಾಗಲ್ಲ, ಏನಕ್ಕಂದರೆ ಇನ್ನೊಂದು 2 ಕಡೆ ಉದುರಿಸ್ಕೊಂಡ್ಮೇಲೆ ಮಸ್ತಿಗೆ ಬಂದ್ಬಿಡತ್ತೆ. ಇದು ಲೈನ್ ಮಾಡ್ಕೊಳಕ್ಕೆ, ಜಾತಿ ಮಾಡ್ಕೊಳಕ್ಕೆ ಒಳ್ಳೆ ಪಟ್ಟ ಇದು. ಆಡಿಸ್ತಾ ಇದ್ದ ಪಟ್ಟ ಇದು, ಜಾತಿ ಮಾಡ್ಕೊಳಕ್ಕೆ ಒಳ್ಳೆ ಪಟ್ಟ. ಯಾರಿಗಾರು ಬೇಕು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡೀಟೇಲ್ ಕಳಿಸ್ತೀನಿ. ಅಕ್ಕಿ ಶೇಪು, ಕಣ್ಣಲ್ಲಿ ಎಲ್ಲ ತುಂಬ ಚೆನ್ನಾಗಿರೋ ಪಟ್ಟ ಇದು.
ಕಣ್ಣಲ್ಲಿ ಅಬ್ಸರ್ವ್ ಮಾಡಿ, ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ಲೈಟ್ ಅನಾರೆ, ಚೋರಿ ಲೈನಲ್ಲಿ ಒಳ್ಳೆ ಅಕ್ಕಿ ಇದು. ಇದು ರೋಷನ್ ಗನ್ ಪಟ. ಈ ಪಟ ಬಂದ್ಬಿಟ್ಟು 9:30 ಗಂಟೆ ಆಡಿ 8 ಹತ್ತಿ ರೆಕ್ಕೆ ಹೊಡೆದಿರೋ ಪಟ ಇದು. ಕಿತ್ಕೊಟ್ಟಿದ್ದೀವಿ 9 ಕಲ್ಲಿ ಪಟ ಇದು. ಇದು ಈ ಸೀಸನ್ಗೆ ಆರಾಮಾಗಿ ಬಿಟ್ಕೊಬೋದು. ಇದರಲ್ಲಿ 8 ಜಾಸ್ತಿ ಇಲ್ಲ, ಮೀಡಿಯಮ್ 8 ಅಕ್ಕಿ ದೂರ ಬರ ಚೆನ್ನಾಗಿ ಬರುತ್ತೆ, ಮತ್ತು ಮೀಡಿಯಮ್ ಕೈ ಆರತ್ತೆ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ಮೀಡಿಯಮ್ ಕೈಲಿ ಆರತ್ತೆ ಅಕ್ಕಿ. ಈ ಅಕ್ಕಿನೂ ಸೇಲ್ ಇದೆ. ಬಾಲದ ಶೇಪ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ಅಕ್ಕಿ ಶೇಪು ಪರ್ಫೆಕ್ಟಾಗಿದೆ. ಗುಂತೆಲೆ ಮೀಡಿಯಮ್ ಸೈಸ್ 2 ಇಂಚು. ಈ ಕಡೆ ತಿರಿಗಳೆಲ್ಲ ಕಿತ್ಕೊಟ್ಟಿದ್ದೀವಿ, ಈ ಸೈಡು ತಿರಿ ಕಿತ್ಕೊಟ್ಟಿದ್ದೀವಿ. ಲಾಸ್ಟ್ ತಿರಿಗಳು ನೋಡ್ಬೋದು ನೀವು, ಒಳ್ಳೆ ಶಾರ್ಪಾಗಿದೆ, ಲೆಂತ್ ಆಗಿದೆ ಅಕ್ಕಿ, ಮತ್ತು ಬಿಗಿಯಾಗಿದೆ ಇದಕ್ಕೆ. ಚೋರಿಗೇನಲ್ಲಿ ಚೆನ್ನಾಗಿದೆ ಅಕ್ಕಿ ಇದು, ಲೈಟ್ ಅನ್ನಾಗಿ ಪುತ್ಲಿ ಸುತ್ತಲೂ ಕಪ್ ಶೇಡು ಚೆನ್ನಾಗಿದೆ. ಅಗ್ಲ ಕಣ್ಣು ಮತ್ತು ವೈಬ್ರೇಷನ್ನು ಮೀಡಿಯಮ್ ಆಗಿ ಮಾಡುತ್ತೆ. ಅಕ್ಕಿ ಜಾಸ್ತಿ ಮೇಲಾಗಲ್ಲ, ಮೀಡಿಯಮ್ ಆಗಾರ ಅಕ್ಕಿ. ಇದು ಪೊಮರ ಇದ್ದಿರೋಳು ಗಂಡು ಮಕ್ಷಿ ಹೆಣ್ಣು. ಈ ಜೊತೆಯಲ್ಲಿ ಪಟ್ಟಾಗಳು ಮಿನಿಮಮ್ 7 ರಿಂದ 8 ಗಂಟೆ ಆಡಾಡತ್ತೆ. ಎರಡದು ಶೇಪ್ ನೋಡ್ಕೊಳ್ಳಿ, ಗಂಡು ಹೆಣ್ಣದು ಒಳ್ಳೆ ಎದೆ ಆಗಲ್ಲ, ಒಳ್ಳೆ ಶೇಪಲ್ಲಿರೋ ಅಕ್ಕಿಗಳಿದು. ಗಂಡು ಹೆಣ್ಣು ಎರಡಕ್ಕೂ ರೆಕ್ಕೆ ಕೊಟ್ಟಿದ್ದೀವಿ, ಬಿಡ್ತಾ ಇಲ್ಲ, ಎರಡಕ್ಕೂ ರೆಕ್ಕೆ ಕೊಟ್ಟಿಟ್ಟಿದ್ದೀವಿ ಇವಾಗ. ಯಾಕಂದರೆ ಗಂಡು ಯಾವಾಗ ಸೀಸನ್ ಬೇಕೋ ಅವಾಗ ಬಿಟ್ಕೊತಾ ಇರ್ತೀವಿ, ರೆಕ್ಕೆ ಹೊಡೆದಿಲ್ಲ ಗಂಡು ಅದಕ್ಕೇ. ಈ ಜೊತೆ ಸೇಲ್ ಇದೆ, ಯಾರಿಗಾರು ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡೀಟೇಲ್ ಕಳಿಸ್ತೀನಿ ನಾನು. ಇದರಲ್ಲಿ ಈಸಿಯಾಗಿ ನಿಮಗೆ 7 ರಿಂದ 8 ಗಂಟೆ ಪಟಾಗಳು ಬರುತ್ತೆ. ಮೀಡಿಯಮ್ ಸರ್ಕ್ನಿ ದೂರ ಪರ ಸಿಕ್ಕಾಪಟ್ಟೆ ಹೋಗ್ಬಿಟ್ಬರುತ್ತೆ ಈ ಲೈನಲ್ಲಿ. ಚೋರಿ ಲೈನಲ್ಲಿ ತುಂಬ ಚೆನ್ನಾಗಿರೋ ಅಕ್ಕಿಗಳು. ಮತ್ತು ಫ್ರೆಂಡ್ಸ್, ನಿಮ್ಗೆ ಯಾರಿಗಾರು ಅಕ್ಕಿ ಬೇಕು ಅಂದರೆ, ಯಾವ ಬಣ್ಣ ಬೇಕು, ಯಾವ ಜಾತಿಯಲ್ಲಿ ಬೇಕು ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ನೆಕ್ಸ್ಟು ಆದಷ್ಟು ಟ್ರೈ ಮಾಡ್ತೀನಿ ಆ ಬಣ್ಣದಲ್ಲಿ ಆ ಜಾತಿಯಲ್ಲಿ ಅಕ್ಕಿ ವಿಡಿಯೋ ಮಾಡಿ ಸೇಲ್ ಮಾಡೋ ಅಕ್ಕಿ ಹಾಕೋದಕ್ಕೆ. ಮತ್ತು ನಮ್ಮ ಹತ್ರ ಯಾರ್ಯಾರು ಮೊದಲು ಅಕ್ಕಿ ಇಸ್ಕೊಂಡಿದ್ರಿ,
ನಿಮ್ಮ ಹತ್ರ ಏನು ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಅಕ್ಕಿ ಏನು ಟೈಮಿಂಗ್ ಮಾಡ್ತಾ ಇದೆ ಅಂದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ದಯವಿಟ್ಟು ಒಂದು ಮೆಸೇಜ್ ಮಾಡಿ. ಆದಷ್ಟು ಆ ಲೈನಲ್ಲಿ ಇನ್ನೊಂದು ಅಕ್ಕಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಬೇಗ ಬರ್ತಾ ಇದೆ, ಪ್ಲೀಸ್ ವೇಯ್ಟ್ ಮಾಡಿ.